ಹಲೋ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತೇನಂದ್ರೆ ಸ್ಪೆಷಲ್, ರಾತ್ರಿ ಮಿರ್ಜಾಪುರ್ 3 ಬರೋದದ, ಫುಲ್ ನೋಡಿ ಮಲ್ಕೊಳೋದದ. ಈಗ ಆಲ್ರೆಡಿ 11:50 ಆಗ್ಯದ. ಈ ಪ್ರಿಪ್ರೇಷನ್ ನೋಡಿರಿ, ಇಲ್ಲೆಲ್ಲ ನಾನು ಅಣ್ಣ ಗಾದಿ ಹಾಸ್ಕೊಂಡಿದ್ದೀವಿ. ಇಲ್ಲೇ ಚೊಕ್ಕ ಆರಾಮ್ ಫುಲ್ ಇವತ್ತು ಮುಗಿಸ್ಬೇಕಂತದ ಪ್ಲ್ಯಾನ್. ಮಸ್ತ್ ಟಿವಿದಾಗ ಕುತ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಇವೆಲ್ಲ ಹಿಡ್ಕೊಂಡು ಇಲ್ಲಿ ನಡಕಿಡವ ಹಿಂಗೆ ಪರ್ಫೆಕ್ಟಾಗಿ. ಇಲ್ಲೇ ನಾನು ಇಲ್ಲಿ ನನ್ನ ತಲೆಗೊಮ್ ಹಾಕೊಂಡೆ ಹಚ್ಕೊಂಡ್ ಕೂತ್ರೆ ಏನ್ ಮಜಾ ಬರ್ತಾ ಅಂದ್ರೆ ಈಗ ತೋರಿಸಿ ನಡಕ್ ನಡಕ್ ಏನೇನು ಏನೇನು ತಿಂತೀವಿ ಅದಿದ್ದು. ಫುಲ್ ಎಕ್ಸೈಟೆಡ್ ಅದ ಮಿರ್ಜಾಪುರ್ ನೋಡ್ಲಿಕ್ಕೆ. ಈಗ ಅದ್ರದ್ದು ಒಟ್ಟ ತೋರಿಸ್ತೀವಿ ಮುಂದೆ. ಪ್ರಿಪ್ರೇಷನ್ ನೋಡಿ, ಇನ್ನೂ ಅವ ಚೂರು ತೆಗಿಯೋದು, ಒಮ್ಮೆ ಎಲ್ಲ ತೆಗಿಬಾರ್ದಂತ ಚೂರು ತೆಗಿಯೋದು. ಈಗ ಮಸ್ತ್ ಸೆಟ್ ಆಗ್ಯದ ಈಗ ಒಟ್ಟ. ಈಗ ಇದು ನೋಡಿದ್ವಿ, ಪಠಾಣ್ ನೋಡಿದ್ವಿ, ಫುಲ್ ಕ್ರಿಂಜ್ ಇತ್ತು. ಆದ್ರೆ ಅದ ಮಜಾ, ಬಾಲಿವುಡ್ ಟೇಸ್ಟ್ ಗೊತ್ತಾಗ್ತದೆ. ಭಾರಿ ಮಜಾ ಬಂತು ಒಟ್ಟ. ಓನ್ಲಿ 14 ಮಿನಿಟ್ಸ್ ಲೆಫ್ಟ್, ಫುಲ್ ರೆಡಿ ಆಗಿವಿ. ಈಗ ಸೆಟ್ ರೆಡಿ ಅಂದ್ರೆ ಏನು, ಹಂಗಾದ್ ಕಾಯ್ಕೋತ ಕೂತೀವಿ ಅಷ್ಟ. ಅವ ಅಣ್ಣ ಏನ್ ಮಾಡ್ಲಿ ಅಂತ ತೋರಿಸ್ತೀನಿ ಬರಿ. ಇವ ನಮ್ಮ ಅಣ್ಣನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಲಿ ಅತ್ತಾನೆ. ಅದ್ರ ಬಗ್ಗೆ ಅಣ್ಣ ಹೇಳ. ಹಂಗಲ್ಲ ಈಗ ಹೇಳ, ಓಲ್ಡ್ ಏನ್ಷಿಯಂಟ್ ಸ್ಟೋರೀಸ್, ಮಹಾಭಾರತ, ಹಳೆ ಹಳೆ ಬಹಳ ಹಳೆ ಸ್ಟೋರೀಸ್, ಹಿಂಗೆ ಯಾರಿಗೂ ಗೊತ್ತಿರ್ಲಾರ್ದು, ಆಲ್ಮೋಸ್ಟ್ ಆಲ್ ಯಾರಿಗೂ ಗೊತ್ತಿರ್ಲಾರ್ದು. ಮಜಾ ಬರುವಂತ ಸ್ಟೋರೀಸ್. ಈಗ ನಾಳೆ ಒಂದೇ ವಿಡಿಯೋ ಅಪ್ಲೋಡ್ ಮಾಡ್ಲಿರ್ತಾನೆ. ಈಗ ನಾಳೆ ಅಂದ್ರೆ ಅವ್ನು ನಾ ಬ್ಲಾಗ್ ಹಾಕುತ್ತಾನೆ. ಒಂದ್ ಎಷ್ಟನೇ ವಿಡಿಯೋ ಎಷ್ಟನೇ ವಿಡಿಯೋ ಹೋಗಿರ್ತ ಗೊತ್ತಿಲ್ಲ. ಡಿಸ್ಕ್ರಿಪ್ಷನ್ ನಾ ಕೊಟ್ಟಿರ್ತೇನೆ ನೋಡ್ರಿ, ಇದು ಹೋಗಿ ನೋಡ್ರಿ. ಅವ್ನ ಚಾನಲಿಗೂ ಸಬ್ಸ್ಕ್ರೈಬ್ ಮಾಡ್ರಿ. ಚಾನಲ್ ಹೆಸರೇನಪ್ಪ? ಹಿಂದುತ್ವ ಇನ್ಸೈಟ್ಸ್. ಭಾಳ ಒಂದೇ ಕತ್ತಿ, ಅವ್ನು ಒಂದೇ ಕತ್ತಿ ಮಾತ್ರ ನಂಗೆ ಭಾಳ ಸೇರಿದೆ. ನಾವು ಕೃಷ್ಣನ್ ಬಗ್ಗೆ ಹೇಳೋಣ ಫುಲ್ ಡಿಟೇಲ್ ಆಗಿ ಅಂದ್ರೆ ಒಂದು ಹೋಗಲ್ಲಿ ನೋಡ್ರಿ. ಈಗ ಇನ್ನೊಂದು 10 ನಿಮಿಷ ಅದ, ಮಿರ್ಜಾಪುರಿಗೆ ರೆಡಿ ಆಗಿ ಫುಲ್ ಸೆಟ್ ಅದ. ಟೈಮು ಎಕ್ಸಾಕ್ಟ್ 12 ಆತು. ಎಕ್ಸಾಕ್ಟ್ ಅಂದ್ರೆ ಎಕ್ಸಾಕ್ಟ್ 12 ಆತು. ಈಗ ನೋಡಲ್ ಪ್ರಾಪರ್ ಎಲ್ಲತ್ ನಮ್ಮ ಭಯ ನೋಡಿಲ್ಲ ಹಿಂದೆ. ಈಗ ಸೆಟ್ ನಡಕ್ ನಡಕ್ ಏನು ಮಾತಾಡೋಂಗಿಲ್ಲ, ಒಂದೊಂದು ಎಪಿಸೋಡ್ ಆದಮೇಲೆ ಹಂಗೆ ಚೂರು ಮಾತಾಡ್ತೀವಿ. ಮೋರ್ ಡಿಟೇಲ್ಸ್. ಆಹಾ, ಸ್ಟಾರ್ಟ್ ಓವರ್. ಇದ ರೀಕ್ಯಾಪ್ ಮುಗೀತು. ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗ್ತದೆ ನೋಡಿ, ಸೀಸನ್ 1 ಎಪಿಸೋಡ್ 1. ಆಹಾ, ಬೇರೆ ಹತ್ತೆಂಪ ಮತ್ತು ನೋಡ ಈ ಮ್ಯೂಸಿಕ್. ಈಗ ಡೈರೆಕ್ಟ್ ಎಪಿಸೋಡ್ ಆದ್ಮೇಲೆ ಮಾತಾಡ್ತೇನೆ. ಒಂದ್ ಎಪಿಸೋಡ್ ಆಗ್ಯದ. ಈಗ ಯಾರ ಕಾಲಿಂ ಭಯ್ಯ ಚೂರ ಎಂಟ್ರಿ ಕೊಟ್ಟ, ಇಷ್ಟ ಎಂಟ್ರಿ ಬಂದಾನ. ನೆಕ್ಸ್ಟ್ ಲೆವೆಲ್ ಆಗ್ಯದ. ಸ್ಪಾಯ್ಲರ್ ಅಲರ್ಟ್ ಏನಂತ, ಸ್ಪಾಯ್ಲರ್ ಅಲರ್ಟ್ ಟೈಟಲ್ ನಾಗ ಹಾಕೋದು. ಈಗ ಅಷ್ಟ ನೆಕ್ಸ್ಟ್ ಲೆವೆಲ್ ಉಂಟದ. ಈಗ ಚೂರ್ ಸ್ಟಾರ್ಟ್ ಮಾಡೋದೇನೆ ಬೇಡ. ಒಂದರ ತೆಗಿಯನ್ ಸರ್ ಕಾಶ್, ಒಂದೇ ಎಪಿಸೋಡ್ ಮಾತ್ರ ಭಾಳ ಮಸ್ತ್. ಹಿಂಗ ಇಂಥ ಎಪಿಸೋಡ್ಸ್ ತೆಗಿಬೇಕು 10 ಗಂಟೆ ತನ. ಇನ್ನು 9 ಎಪಿಸೋಡ್ ಉದಾವು, 1 ಗಂಟೆ ಆಗಿದೆ ಆಲ್ರೆಡಿ. ಥರ್ಡ್ ಎಪಿಸೋಡ್ ನಾಲ್ಕು ಎಪಿಸೋಡ್ ಅದು, 3:30 ಆಗಿ ಟೈಮ್. ಇನ್ನೂ ಅಂತೂ ಇಂಟ್ರೆಸ್ಟ್ ನಡೆದಪ್ಪ, ನೋಡ್ಲಿಕ್ಕೆ ಮನಸ್ಸದ. ಇನ್ನ ಹೆವಿ ನಡೆದದ. 4th ಎಪಿಸೋಡ್ ಈಗ ಸ್ವಲ್ಪ ಸ್ಲೋ ಇತ್ತು, ಈಗ ಮುಂದೆ ಓವರ್ ಇಂಟೆನ್ಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಈಗ ಒಂದು ಸ್ವಲ್ಪ 10 ಹತ್ರ ಬರಲಿ ಅದದ. ಇನ್ನು 2-3 ಅಂತ ಆರಾಮ್ ಹೋಗ್ತಾವೆ ಇವತ್ತು. ಬಟ್ 10 ಹತ್ತು ನೋಡ್ಬೇಕು, ಇನ್ನು ಬರ್ತಿಲ್ಲ. 10 ಹತ್ತು ನಿಂತಿ ಬರ್ಬೋದು ಆತಂದ್ರೆ ರೆಕಾರ್ಡ್ ಇವತ್ತು ಅಷ್ಟು ಮುಗಿಸ್ಬಿಟ್ಟು ರಾತ್ರಿ. ಓಕೆ, ಕಂಟಿನ್ಯೂ. 7 ಎಪಿಸೋಡ್ ಆಗ್ಯಾವ. 8 ಎಪಿಸೋಡ್ ಆಗ್ಯಾವ. ಮತ್ತೆ ಟೈಮ್ 6:47 ಆಗ್ಯದ. ಈಗ ಎದ್ವಿ, ಆಗಳಿದ್ವಿ ನೋಡ್ಲಿಕ್ಕೆ. ಹೌದಿಲ್ಲ, ಇನ್ನೆರಡು ಎಪಿಸೋಡ್ ಪಾ ಮುಗಿಯವಲ್ಲು. ಇದು 40 ನಿಮಿಷ ಅದ ಲಘು ಮುಗಿಬೋದ. ಚಲೋ ಉಂಟದ ಗುಡ್ಡು, ಫುಲ್ ತಿಂಡಿ ಎದ್ಬಿಟ್ಟಾನ.
ಫುಲ್ಲು ಸಾತ್ ಬೀಸ ಫುಲ್ ಸ್ಟಾರ್ಟ್ ಆದಂಗೆ ಆಗ್ತಿದೆ. ನೆಕ್ಸ್ಟ್ ಲೆವೆಲ್, ಲಾಸ್ಟ್ ಎಪಿಸೋಡ್ ನೋಡಿದ್ರೆ ಸಾಕು. ಯಪ್ಪ ಅಯ್ಯೋ ಏನಾಗ್ತಿದೆ ಹಿಂಗೆ ಅಯ್ಯೋ, ವಿಡಿಯೋ ಮಾಡ್ಲಿಕ್ಕೆ ಆಗಂಗಿಲ್ಲ ಹಿಂಗಾಗ್ಯದಂತೆ ಬರ್ತಾ ನೋಡಿ. ಯಪ್ಪ ಸೆಟ್ ಇದೆ ಅಲ್ಲೇ ತಾಲಿಂ ಭಯ. ಮಿರ್ಜಾಪುರ್ ಒನ್ ಇನ್ ಸ್ಟಾರ್ಟ್ ಆಗ್ತದೆ ಈಗ ಮತ್ತೆ ಆ ಲೆವೆಲಿಗೆ ಆಗ್ತೀವಿ. ಯಪ್ಪ ಅಲರ್ಟ್ ಅರೇ ಅನ್ಕೋರಿ ಏನ್ರಿ ಅನ್ಕೋರಿ ದೊಡ್ಡ ಸ್ಪಾಯ್ಲರ್ ಅಲರ್ಟ್ ಸಂಬಂಧಿಲ್ಲ. ಹುಚ್ಚಿ ಇಡ್ತದೆ ಇದು ನೋಡಿ. ಯಾರಿರ್ಬೋದು 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 ಯಪ್ಪ ಬಗ್ಬುಲ್ ಏ ಸ್ಕ್ಯಾಮ್ ಫುಲ್ ಸ್ಕ್ಯಾಮ್. ಮಜಾ ಬಂತು ನೋಡಿ. ಈಗ ಮಕ್ಕಳು ಇರ್ತೀವಿ ನೋಡಿ, 9 ಗಂಟೆ ಆತ ಅವ್ನು ಮಕ್ಕೊಂಡು ನಾನು ಮಕ್ಕೊಂಡಿರ್ತೀನಿ. ಬಟ್ ಓವರ್ಆಲ್ ಡೇ ಫುಲ್ ನೆಕ್ಸ್ಟ್ ಅಂದ ನೆಕ್ಸ್ಟ್ ಲೆವೆಲ್ ಆಯ್ತು. ಫುಲ್ ವೇಟ್ ಮಾಡಿದ್ದಕ್ಕೆಲ್ಲ ಪ್ರಾಪರ್ ವರ್ತ್ ಇಟ್ ಅನ್ನಿಸ್ತು. ಒಂದು ಶಾರ್ಟ್ ಬ್ಲಾಗ್ ಟೈಪ್ ಅಂತ ತಿಳ್ಕೊರಿ. ಯಾರ್ಯಾರು ಇಲ್ಲಿ ತನಕ ನೋಡಿರಿ ಲೈಕ್ ಮಾಡಿರಿ, ಆಮೇಲೆ ಹೆಂಗೆ ಅನ್ನಿಸ್ತು ವೀಡಿಯೋ ಎಲ್ಲ ಕಮೆಂಟ್ ಮಾಡಿರಿ, ಆಮೇಲೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೋಡಿದ್ದಕ್ಕೆ ಥ್ಯಾಂಕ್ ಯು, ಬಾಯ್.